ನೀವು ಮ್ಯಾಕ್ಸಿಮಮ್ 14 ನಿಮಿಷ ಈ ಎಕ್ಸರ್ಸೈಸ್ನ ಮಾಡೋದ್ರಿಂದ ಎರಡೇ ವೀಕ್ ನೀವು ಆರಾಮಾಗಿ ಇಂಚಸ್ನ ಲಾಸ್ ಮಾಡ್ಬೋದು, ಹೈಯೆಸ್ಟ್ ಕ್ಯಾಲೋರೀಸ್ನ ನೀವು ಬರ್ನ್. ಹಾಗಾದ್ರೆ ಯಾವ ವರ್ಕೌಟ್ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ಇದ್ರ ಜೊತೆ ನೀವು ಪ್ರಾಪರ್ ಆಗಿ ಡಯಟ್ ಮಾಡಬೇಕಾಗತ್ತೆ. ಡಯಟ್ ಬೇಕು ಅಂತ ಹೇಳಿದ್ರೆ ನೀವು ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಾವು ನಿಮಗೆ ಫಾಲೋಅಪ್ ಮಾಡ್ತೀವಿ. ಬಟ್ ಅಮ್ಮ ನಮ್ಗಿಲ್ಲ ಅಂತ ಹೇಳಿದ್ರೆ ನಮಗೆ ನಿಮ್ಮಿಂದ ನಮಗೆ ಮೋಟಿವೇಶನ್ ಸಿಗಲ್ಲ. ಹಾಗಾದ್ರೆ ನೀವು ಒಪ್ತೀರಾ ಅನ್ಕೊಂಡಿದ್ದೀನಿ. ಫಸ್ಟ್ ಎಕ್ಸಸೈಸು ತುಂಬ ದಪ್ಪಕ್ಕಿರ್ತೀರಾ, ಬಟ್ ಮಾಡೋಕ್ಕಾಗಲ್ಲ. ಲೈಟಾಗಿ ನೀವು ಹೇಗೆ ಮಾಡಬೇಕು ಅದನ್ನು ನಾನು ತಿಳಿಸಾ ಹೋಗ್ತೀನಿ, ನೀವು ಆರಾಮಾಗಿ ನೋಡ್ಕೊಳ್ಳಿ. ಫಸ್ಟು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಹೇಗೆ ನೀವು ಟೈಟ್ ಮಾಡಬೇಕು, ಬ್ರೀತಿಂಗ್ ಬ್ರೀತ್ ಔಟ್ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು ಮ್ಯಾಟ್ ಎಷ್ಟಿದೆ ಅಷ್ಟಾಗಲ್ಲ, ನೀಟಾಗಿ ಪೊಸಿಷನ್ಗೆ ಬನ್ನಿ ಆಯಿತಾ. ನಿಮ್ಮ ಹಿಪ್ಪು ಹೀಗಿರೋದನ್ನ ಹೀಗೆ ಡೌನ್ ಮಾಡಿ ಹೀಗೆ ಲಾಕ್ ಮಾಡಿ ನೋಡಿ, ಹಿಂಗಿರು ಹೀಗೆ ಡೌನ್ ಮಾಡಿ ಹೀಗೆ ಲಾಕ್ ಮಾಡಿ ನಿಧಾನಕ್ಕೆ 1 2 3 4 ಹೀಗೆ ಬ್ರೀತಿಂಗ್ ಬ್ರೀತ್. ಮೇಲ್ಗಡೆ ಅಪ್ಪರ್ ಸಣ್ಣ ಇರುತ್ತೆ, ಬಟ್ ತುಂಬ ಲೋವರ್ ಲೂಸ್ ಇರುತ್ತೆ ಹೆಣ್ಮಕ್ಳಿಗೆ ಲೋವರ್ ಫ್ಯಾಟ್. ಬಟ್ ಅವ್ರು ಹೇಗೆ ಮಾಡ್ಬೋದು ಅದನ್ನು ನಾನು ತಿಳಿಸ್ತೀನಿ. ರೈಸ್ ಇರೋದು ಟೈಟ್ ಮಾಡಿ ಹೀಗೆ ಇಟ್ಕೊಳ್ಳಿ, ಫಾಸ್ಟಾಗಿ ನೀವು ಮಾಡ್ಬೋದು ಹೀಗೆ. ಮ್ಯಾಕ್ಸಿಮಮ್ಮು ನಾನು 20 ತೋರಿಸ್ತೀನಿ, ನಿಮ್ಮ ಕೈಲಿ ಆದರೆ 40 ಮಾಡ್ಬೋದು. ಬಟ್ ಬ್ರೀತಿಂಗ್ ಬ್ರೀತ್ ಔಟ್ ಇದರಲ್ಲಿ ನೀಟಾಗಿ ಮಾಡ್ಬೇಕು ನೀವು. ಮೂರನೇ ಎಕ್ಸಸೈಸು ತುಂಬಾ ಇಷ್ಟವಾದ ಎಕ್ಸಸೈಸ್ ಇದೆ ನನಗೆ. ನಿಧಾನಕ್ಕೆ ಡೌನ್ 1 ಡೌನ್ 1 ಬ್ರೀತಿಂಗ್ ಬ್ರೀತ್ ಔಟ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ ಹೇಗೆ ನೋಡಿ, ಹೀಗೆ ಯಾವಾಗ ಕೂರ್ತೀರಾ ನೀವು ಹಾಗೆ ಮಾಡ್ಬೋದು ನೋಡಿ ಹೀಗೆ. ತುಂಬ ದಪ್ಪ ಇರ್ತೀರಾ ಮಾಡೋಕ್ಕಾಗಲ್ಲ, ಏನು ಮಾಡ್ಬೋದು ಎರಡು ಕಾಲು ಅಗಲ ಮಾಡಿ 1 2 ಇಷ್ಟೇ ನಿಧಾನಕ್ಕೆ. ಮ್ಯಾಕ್ಸಿಮಮ್ ಒಂದು 65-70 ಇರೋರು ಹೇಗೆ ಮಾಡ್ಬೋದು ಫಾಸ್ಟಾಗಿ ಅದನ್ನು ತಿಳಿಸ್ತೀನಿ. ಡೌನ್ ಕ್ಲಾ ಹೀಗೆ. ನಾಲ್ಕನೇ ಎಕ್ಸಸೈಸು ಕೈನ ಹೀಗೆ ಇಟ್ಕೊಳ್ಳಿ ಆರಾಮಾಗಿ, ನಿಧಾನಕ್ಕೆ ನೆಲಕ್ಕೆ ಟಚ್ ಆಗಬಾರ್ದು, ನಿಧಾನಕ್ಕೆ ಟೈಟ್ ಮಾಡಬೇಕು ನೋಡಿ. ಥೈ ಮಸಲ್ನ ನೀಟಾಗಿ ಟೈಟ್ ಮಾಡಬೇಕು ಹೀಗೆ. ಮ್ಯಾಕ್ಸಿಮಮ್ ನೀವು ನೀಟಾಗಿ ನಿಧಾನಕ್ಕೆ ಇಳಿಸಿ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ನೋಡಿ. ಇಲ್ಲೂ ಟೈಟ್ ಆಗಬೇಕು, ಇಲ್ಲೂ ಟೈಟ್ ಆಗುತ್ತೆ, ಇಲ್ಲೂ ಟೈಟ್ ಆಗುತ್ತೆ, ಇಲ್ಲೂ ಟೈಟ್ ಆಗುತ್ತೆ ಹೀಗೆ. ಆರಾಮಾಗಿ ಹೀಗೆ ಆರಾಮಾಗಿ ಮಾಡ್ಬೋದು. ತುಂಬ ದಪ್ಪ ಇರ್ತೀರಾ, ಅವ್ರು ಏನು ಮಾಡಬೇಕು, ಅವರು ನಿಧಾನಕ್ಕೆ ತಿಳ್ಕೊಳ್ಳಿ, ಎರಡು ಕಾಲನ್ನ ಅಗಲ ಮಾಡಿ ಇಟ್ಕೊಳ್ಳಿ ಹೀಗೆ. ಅದಾದಮೇಲೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಯಾವ್ದಾರ ಒಂದು ಗೋಡೆ ಆಗಿರ್ಬೋದು, ಇಲ್ಲ ಒಂದು ವೇಲ್ನ ನೀವು ಹ್ಯಾಂಗ್ ಮಾಡ್ಕೊಂಡು ಹಿಡ್ಕೊಂಡು ಸಪೋರ್ಟ್ನ ನಿಧಾನಕ್ಕೆ ನಿಧಾನಕ್ಕೆ ಹೀಗೆ ಇಷ್ಟೆ. ಐದನೇ ಎಕ್ಸಸೈಸು ತುಂಬಾ ಇಷ್ಟವಾದ ಎಕ್ಸಸೈಸ್ ಇದು. ಇದು ನೀವು ಮಾಡೋದ್ರಿಂದ ಸಖತ್ತಾಗಿ ನಿಮ್ಮ ಬಾಡಿ ಆಕ್ಟಿವ್ ಆಗುತ್ತೆ, ಬಟ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುತ್ತೆ, ನಿಮಗೆ ಕ್ಯಾಲೋರೀಸ್ ಬರ್ನ್ ಆಗುತ್ತೆ ನೋಡಿ. ಜನ್ 2 3 4 5 6 7 8 9 10 11 12 13 14 15 16 17 18 19 20 ತುಂಬ ದಪ್ಪ ಇರೋರು, ಓಕೆ ತುಂಬ ದಪ್ಪ ಇರೋರು ಆರಾಮಾಗಿ ಮಾಡ್ಬೋದು. ಯಾವ ಥರ ನೋಡಿ, ಹೀಗೆ 1 ಅಗೇನ್ ಬ್ಯಾಕ್ 1 2 3 4
ಫೈನ್. ಹಾಗೆ ರೈಟ್ ಸೈಡ್ ಒನ್ ಟೂ ತ್ರೀ ಫೋರ್ ನಿಧಾನಕ್ಕೆ ಇಳಿಸಿ ನಿಂತ್ಕೊಂಡು ಆಮೇಲೆ ಬ್ಯಾಕ್ ತಗೊಳ್ಳಿ ಹೀಗೆ. ಓಕೆ, ತುಂಬ ದಪ್ಪ ಇರೋರು ಏನು ಮಾಡಬೇಕು? ಫಸ್ಟು ವಾಲ್ ಸಪೋರ್ಟು ಇಲ್ಲ ರೋಪ್ ಸಪೋರ್ಟು ಇಲ್ಲ ಯಾವುದಾರ ಬಟ್ಟೆ ಸಪೋರ್ಟ್ ತಗೊಂಡು ನಿಧಾನಕ್ಕೆ ಇಳಿಸಿ ಹೀಗೆ. ಫಸ್ಟು ಅದಾದಮೇಲೆ ಲೈಕ್ ಎರಡು ವೈಡ್ ಮಾಡಿ ಹೀಗೆ ಆರಾಮಾಗಿ ಮಾಡ್ಬೋದು. ಏಳನೇ ಎಕ್ಸಸೈಸು ತುಂಬ ಆರಾಮಾಗಿ ಮಾಡ್ಬೋದು. ಎರಡು ಕೈ ಹೀಗಿಟ್ಕೊಳ್ಳಿ, ಒನ್ ಟೂ ತ್ರೀ ಕಾಂಟ್ರಾಕ್ಟ್ ರಿಲೀಸ್ ಕಾಂಟ್ರಾಕ್ಟ್ ರಿಲೀಸ್. ಹೇಗೆ ಕಾಂಟ್ರಾಕ್ಟ್ ಆಗ್ತಾ ಇದೆ ನೋಡಿ, ಆಬ್ಲಿಕ್ಸ್ ಮಸಲ್ನ ಟೈಟ್ ರಿಲೀಸ್ ಅಂದರೆ ಸ್ಟ್ರೆಚ್ ಮಾಡಿ, ಅಂದರೆ ನಿಧಾನಕ್ಕೆ ಬಿಡಿ. ಬಿಕಾಸ್ ನೋಡಿ ದೊಡ್ಡದಾಗಿರೋದು ಟೈಟ್ ಆಗುತ್ತೆ. ಹೀಗೆ ಹೀಗೆ ನಿಮ್ಮ ಮಸಲು ರಿಯಾಕ್ಟ್ ಮಾಡುತ್ತೆ. ಫಂಕ್ಷನ್ ಆದಾಗ ನಿಮಗೆ ಆಟೋಮೆಟಿಕ್ ಆಗಿ ಇಂಚಸ್ ಲಾಸ್ ಆಗೋಕ್ಕೆ ಪ್ರಯತ್ನ ಮಾಡುತ್ತೆ. ಅದರಿಂದ ನಾನು ಕಾಂಟ್ರಾಕ್ಟ್ ಮಾಡಿ ನಿಧಾನಕ್ಕೆ ಸ್ಟ್ರೆಚ್ ಮಾಡಿ. ಓಕೆ, ಹೀಗೆ ಇಟ್ಕೊಳ್ಳಿ, ಪೊಸಿಷನ್ ಹೀಗೆ ಇಟ್ಕೊಳ್ಳಿ. ಸೈಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಓಕೆ, ಎಂಟನೇ ಎಕ್ಸಸೈಸು ಆರಾಮಾಗಿ ನಿಧಾನಕ್ಕೆ ಮಾಡಬೇಕಾಗಿರೋ ಎಕ್ಸಸೈಸು. ಕಾಂಟ್ರಾಕ್ಟು ಮೇನ್ ಇಂಪಾರ್ಟೆಂಟು ಮೂಮೆಂಟು, ಲೆಗ್ ಮೂಮೆಂಟ್ ಆಗಿರ್ಬೋದು, ಹ್ಯಾಂಡ್ ಮೂಮೆಂಟ್ ಆಗಿರ್ಬೋದು, ನಿಮ್ಮ ಆಬ್ಲಿಕ್ಸ್ ಯಾವ ಥರ ವರ್ಕ್ ಮಾಡಬೇಕು ಅದನ್ನು ನೀಟಾಗಿ ತಿಳ್ಕೊಳ್ಳಿ. ನೋಡಿ, ಕೈ ನಿಮ್ಮ ಪೊಸಿಷನ್ ಕರೆಕ್ಟಾಗಿ ಇಟ್ಕೊಳ್ಳಿ, ಲೆಗ್ ಎಷ್ಟಿದೆ ಅಷ್ಟೇ ಆಗಲಿಕ್ಕೆ ತಿಳ್ಕೋಬೇಕಾಗಿರೋದು, ನೋಡಬೇಕಾಗಿರೋದು, ಮಾಡಬೇಕಾಗಿರೋದು. ನೋಡಿ, ಒನ್ ನಾನು ಸ್ಟ್ರೈಟ್ ಎತ್ತಿಲ್ಲ, ನೋಡಿ ಸ್ಟ್ರೈಟ್ ಎತ್ತಿಲ್ಲ, ಕ್ರಾಸ್ ಎತ್ತಾ ಇದ್ದೀನಿ. ನೋಡಿ ಕ್ರಾಸ್ ಹೀಗೆ, ಲೆಗ್ಗು ತೀರ್ವಾಗಿ ಬೆಂಡ್ ಮಾಡಿಲ್ಲ, ಸ್ವಲ್ಪ ಮೂಮೆಂಟಲ್ಲಿ ಹೀಗೆ ಬೆಂಡ್ ಮಾಡಿದ್ದೀನಿ. ನೋಡಿ ಹೀಗೆ ಒನ್. ಇದರಿಂದ ಏನು ಯೂಸ್ ಆಗುತ್ತೆ ನೋಡಿ, ಈ ಏರಿಯಾ ವರ್ಕ್ ಆಗುತ್ತೆ. ಯಾವ ಥರ ನೋಡಿ, ನಮ್ಮ ಕೈ ಇಟ್ಕೊಂಡೇ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ ಕಾಣ್ತಾ ಇದೆಯಾ, ವರ್ಕ್ ಆಗುತ್ತೆ. ಬಟ್ ಮೂಮೆಂಟಲ್ಲಿ ಒಂದು ಸ್ಟೆಪ್ ಬ್ಯಾಕ್ ಸೈಡ್ ಇರಬೇಕು. ಇವಾಗ ಇಲ್ಲಿಂದ ತೊಗೊಂಡಿದ್ದೀನಿ ಮೂಮೆಂಟ್ನ, ಇಳಿಸ್ಬೇಕಾದ್ರೆ ಬ್ಯಾಕ್ ಸೈಡ್ ಇರಬೇಕು. ಯಾಕೆ ಬ್ಯಾಕ್ ಸೈಡು ನೋಡಿ, ಸ್ಟ್ರೆಚಿಂಗೆ ನೋಡಿ, ಹೀಗಾಗತ್ತೆ ವರ್ಕ್. ಅದರಿಂದ ನಾನು ತೋರಿಸ್ತಾ ಇರೋದು ಟಚ್ ಸ್ಟ್ರೆಚ್ ಟಚ್ ಸ್ಟ್ರೆಚ್ ಟಚ್ ಸ್ಟ್ರೆಚ್. ಹಾಗೆ ರೈಟ್ ಸುಧಾ ಒನ್ ಸ್ಟ್ರೆಚ್ ಹೀಗೆ ಬ್ರೀತಿಂಗ್ ಬ್ರೀತ್ ಔಟ್. ಹೆಚ್ಚಿನ ವಿಡಿಯೋ ಬೇಕು, ಹೀಗೆ ನಿಮಗೆ ಈಸಿಯಾಗಿ ವರ್ಕೌಟ್ ಬೇಕು, ಹಾಗೆ ಮನೇಲಿ ನೀವು ಮಾಡ್ತಾ 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 ಖುಷಿಯಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನಾವು ಮಾಡಬೇಕು ಅನ್ನೋ ಒಂದು ಖುಷಿ ಸಿಗುತ್ತೆ. ನಿಮಗೆ ಟಿಪ್ಸ್ ಕೊಡ್ತಾನೆ ಇರ್ತೀನಿ, ಮನೇಲಿ ನೀವು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು, ಇಂಚಸ್ಸು ಲಾಸ್ ಮಾಡ್ಬೋದು. ಇನ್ಯಾಕೆ ತಡಮಂತೆ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ನೀವು ನಮಗೆ ಒಂದು ಮೋಟಿವೇಶನ್ನ ಕೊಡಿ. ತಮ್ಸಪ್ನ ಹೊಡಿಯೋನ್ನ ಮಿಸ್ ಮಾಡಬೇಡಿ. ಜಯ ಆಂಜನೇಯ.